ನೋಡಿ ಇದು ಶ್ರೀಧರ್ ಮಾಮ ಇದು ಮಾಲ್ವಿಕಾ ಇದು ವಿದ್ಯಾ ಇನ್ನು ಮಗು ತತ ಇದೆ ಅರ್ಥ ತತ ಗೊತ್ತಾಗ್ಲಿಲ್ವಾ ನಿನ್ನೆದ್ರೆ ಕೂತಿದಾನಲ್ಲ ಇವನೇ ಅವನು ನೀವ ತತ ಯಾಕೆ ಗೊತ್ತಾಗ್ಲಿಲ್ವಾ ಇಲ್ಲ ಈ ಕೂದಲು ಕಪ್ಪಾಗಿದೆ ಕೂಲಿಂಗ್ ಕೊಂಚ ಸ್ಟೈಲ್ ಆಗಿದ್ದೀರಾ ಈಗ ಮುದ್ಕ ಆಗೋಗಿದ್ದೀರಾ ಅದಕ್ಕೆ ಗುರ್ತು ಸಿಗಲ್ಲ ಕೂದಲು ಬೆಳ್ಳಗಾಗಿ ಹೋಗಿದೆ ಮುದುಕ ಆಗೋಗಿದ್ದೀನಿ ಅದಕ್ಕೆ ಗುರುತು ಸಿಕ್ತಿಲ್ಲ ಅಂತಂದ್ಯ ನಾನೆಲ್ಲೋ ಮನುಷ್ಯನೇ ಬದಲಾಗಿ ಹೋಗಿದ್ದೀನೇನೋ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದೆ ಚಿಕ್ಕನಿಂದ ನನಗೆಲ್ಲರೂ ಹೇಳೋರು ಬದಲಾಯಿಸ್ಕೋ ಬದಲಾಯಿಸ್ಕೋ ನೀ ಸರಿ ಇಲ್ಲ ಅಂತ ಏನು ತಾತ ಮೊಮ್ಮಗಳು ತುಂಬಾ ಬಿಜಿ ಆಗೋಗಿದ್ದೀರಾ ಏನಿಲ್ಲ ಹಾಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾ ಇದ್ದೆ ರಮ್ಯಾ ಪುಟ್ಟಿಗೆ ಹಳೆ ಫೋಟೋಗಳನ್ನು ತೋರಿಸ್ತಾ ಇದ್ದೆ ಚಿಕ್ಕಪ್ಪ ಇದರಲ್ಲಿ ಅಪ್ಪ ಅಮ್ಮನ ಫೋಟೋ ಇದೆಯಾ ಒಂದ್ಸಲಿ ನೋಡ್ಬೇಕು ಅನ್ಸುತ್ತೆ ಇಲ್ಲಿದೆ ನೋಡು ಆಗಿನ್ನ ಅವನಿಗೆ 20 ವರ್ಷ ವಯಸ್ಸು ಮದುವೆಯಾದ ಹೊಸದು ಎಷ್ಟು ಚೆನ್ನಾಗಿದ್ದಾನೆ ಅಲ್ಲ ಚಿಕ್ಕಪ್ಪ ಇದ್ಯಾರಿದ್ ಮಧ್ಯ ಬಗ್ಗೆ ನೋಡ್ತಿರೋದು ನಾನೇ ಆಗಿನ್ನೂ ಹುಡುಗ ಫೋಟೋಗೆ ನಾನು ನಿಂತ್ಕೋತೀನಿ ಅಂತ ಹಠ ಮಾಡಿದೆ ಹೊಸದಾಗಿ ಮದುವೆಯಾದ ದಂಪತಿಗಳ ಮಧ್ಯೆ ನೀನು ಯಾಕೆ ಅಂತಂದ್ರು ಆದ್ರೆ ಫೋಟೋ ಕ್ಲಿಕ್ ಮಾಡೋ ಟೈಮಿಗೆ ಸರಿಯಾಗಿ ಬಗ್ಗೆ ನೋಡ್ಬಿಟ್ಟೆ ಬೇಕು ಅಂತ ನನ್ನ ಯೌವನ ಶಾಶ್ವತವಾಗಿ ಉಳಿದಿರೋದು ಅದು ಒಂದೇ ಕಡೆ ನೋಡು ಎಷ್ಟು ಚೆನ್ನಾಗಿರುತ್ತಲ್ವಾ ಚಿಕ್ಕಪ್ಪ ಈ ಹಳೆಯ ಫೋಟೋಗಳನ್ನು ನೋಡೋದು ಅದು ನಾನು ವಿಚಿತ್ರ ಮನುಷ್ಯ ನನಗೆ ಚೆನ್ನಾಗಿರಲ್ಲ ದುಃಖ ಆಗುತ್ತೆ ದುಃಖ ಚಿಕ್ಕಪ್ಪ ಈ ಹಳೆ ಫೋಟೋಗಳಲ್ಲಿ ಕೆಲವರು ಬರೀ ಫೋಟೋದಲ್ಲಷ್ಟೇ ಜೀವಂತವಾಗಿರೋದು ಎದುರುಗಡೆ ನೋಡಬೇಕು ಅಂದ್ರೆ ಸಿಗೋದಿಲ್ಲ ಪುಟ್ಟಿ ಅವರು ಬದುಕಿದ್ದಾಗಿನ ದಿನಗಳನ್ನು ಜ್ಞಾಪಿಸಿಕೊಂಡ್ರೆ ಸಂತೋಷ ಆಗುತ್ತೆ ಆದರೆ ಅವರು ಫೋಟೋದಲ್ಲಷ್ಟೇ ಜೀವಂತವಾಗಿದ್ದಾರೆ ಅಂದ್ಕೊಳ್ಳೋವಾಗ ದುಃಖ ಆಗುತ್ತೆ ಅದಕ್ಕೆ ನನ್ನ ಹೆಂಡತಿ ಫೋಟೋಗಳು ನನ್ನ ಕಣ್ಣಿಗೆ ಬೀಳದ ಹಾಗೆ ಬಚ್ಚಿಟ್ಬಿಟ್ಟಿದ್ದೀನಿ ದುಃಖ ಆಗೋದು ಅವರು ಫೋಟೋ ಆಗಿದ್ದಾರೆ ಅಂತಲ್ಲ ಪುಟ್ಟಿ ಮುಂದೆ ನಾವು ಫೋಟೋ ಆಗ್ಬಿಡ್ತೀವಲ್ಲ ಅಂತ ತಮಾಷೆ ಅಲ್ವಾ ಆದ್ರೂ ಅವ್ರು ಯಾರು ಇಲ್ಲ ಅಂತ ಯಾರು ಬದುಕೋದ್ ಬಿಡಲ್ಲ ಅಲ್ವಾ ನೆನಪು ಕಾಡುತ್ತೆ ಆಗ ದುಃಖ ಆಗುತ್ತೆ ಮರಿಬೇಕು ಪುಟ್ಟಿ ಮರೆಯೋದ್ರಂತ ಮಜಾ ಬೇರೆ ಇಲ್ಲ ಆದ್ರೆ ನನಗೆ ಮರೋ ಬರಲೇ ಇಲ್ಲ ನೋಡು ಹೆಂಡತಿ ಸತ್ತು ಹೊಸದ್ರಲ್ಲಿ ತುಂಬಾ ಕಷ್ಟದಲ್ಲಿದ್ದೆ ಅಯ್ಯಂಗಾರಿ ಹತ್ರ ಸಾಲ ಮಾಡಿಬಿಟ್ಟಿದ್ದೆ ದಿನ ದೇವರಲ್ಲಿ ಕೇಳ್ಕೊಳ್ತಾ ಇದ್ದಿದ್ದು ಒಂದೇ ಒಂದು ನನ್ನ ಹೆಂಡತಿ ಸತ್ತ ನನಗೆ ಮರೆಯಲಿ ನನಗೆ ಸಾಲ ಕೊಟ್ಟಿದ್ದು ಅಯ್ಯಂಗಾರಿಗೆ ಮರೆಯಲಿ ಅಂತ ನಾನೂ ಮರೆಯಲಿಲ್ಲ ಅಯ್ಯಂಗಾರಿನೂ ಮರೆಯಲಿಲ್ಲ ಆದ್ರೆ ಮರೀದೇ ಇರೋದು ಕೆಲವಿರುತ್ತೆ ಚಿಕ್ಕಪ್ಪ ಸತ್ತೋರ್ಗಿಂತ ಬದುಕಿದ್ದು ಸತ್ತೋರ್ ನೆನಪು ಇದೇನು ಪುಟ್ಟೆ ನೀನು ನಂತರ ಮಾತಾಡಕ್ ಶುರು ಮಾಡ್ಬಿಟ್ಟೆ ಸ್ವಲ್ಪ ಅರ್ಥ ಆಗೋಕೆ ಹೇಳು ನಿರಂಜನನ್ ಬಗ್ಗೆ ಹೇಳಿದೆ ಚಿಕ್ಕಪ್ಪ ಅವನ್ ಸತ್ತಿಲ್ಲ ಆದ್ರೆ ನನ್ನ ಪಾಲಕ್ ಸತ್ತಿದ್ದಾನೆ ಈಗ ನನ್ನ ಮಗಳಿಗೋಸ್ಕರ ಅವನ ಬುದ್ಧಿ ಕಲ್ಸೋಕ್ಕೋಸ್ಕರ ಅವನ್ ನನಗ್ ಬೇಕು ಅವನನ್ನ ಎಲ್ಲಿಂದ ಹುಡ್ಕೋ ಚಿಕ್ಕಪ್ಪ ಪುಟ್ಟೆ ನಿನ್ನ ಗಂಡನ್ನ ಹುಡುಕೋದಕ್ಕೆ ಒಂದ್ ದಾರಿ ಇದೆ ಏನದು ಚಿಕ್ಕಪ್ಪ ನಿನ್ನ ಹತ್ರ ನಿರಂಜನನ ಫೋಟೋ ಯಾವ್ದಾದ್ರು ಇದೆಯಾ ಫೋಟೋನೇ ಯಾಕೆ ನಾನು ಕೆಲಸ ಇಲ್ಲದೆ ಓಡಾಡ್ತಾ ಇರ್ತೀನಲ್ವಾ ಅವನ ಫೋಟೋ ಯಾವ್ದಾದ್ರು ಇದ್ರೆ ತೋರಿಸು ನನಗೆ ಒಂದು ಸಾರಿ ನೋಡಿದ ಮುಖಾನ ನಾನು ಮತ್ತೆ ಮರೆಯೋದೇ ಇಲ್ಲ ಮುಖ ನೋಡಿದ ತಕ್ಷಣ ಫಟ್ ಅಂತ ಅವನ ಅಡ್ರೆಸ್ ಹೇಳ್ಬಿಡ್ತೀನಿ ಇಂಥದ್ರಲ್ಲೆಲ್ಲ ಜ್ಞಾಪಕ ಶಕ್ತಿ ಜಾಸ್ತಿ ನನಗೆ ಆದ್ರೆ ಪರೀಕ್ಷೆಯಲ್ಲಿ ಮಾತ್ರ ಕ್ವಶನ್ ಪೇಪರ್ ನೋಡಿದ ಕೂಡಲೇ ಫಟ್ ಅಂತ ಎಲ್ಲ ಮರ್ತೋಗೋದು ನೀನು ಅವನ ಜೊತೆ ತುಂಬಾ ಫೋಟೋ ತೆಗೆಸ್ಕೊಂಡಿರ್ಬೇಕಲ್ವಾ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೆ ಒಬ್ಬರ ಹೃದಯದಲ್ಲಿ ಇನ್ನೊಬ್ರ ಇಮೇಜ್ ಇರುತ್ತಲ್ಲ ಫೋಟೋ ಯಾಕೆ ಬೇಡ ಅಂತಿದ್ದ ಬೇಕು ಅಂತ ಅವಾಯ್ಡ್ ಮಾಡ್ತಿದ್ದ ಅಂತ ಕಾಣಿಸುತ್ತೆ ಚೀಟ್ ಆದ್ರೆ ನಾನು ಅವನೊಂದ್ಸಲಿ ಮಹಾಬಲೇಶ್ವರಕ್ಕೆ ಹೋಗಿದ್ದಾಗ ಅಲ್ಲಿ ಗೈಡ್ ಜೊತೆ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಅವ್ನು ನಮ್ಮಿಬ್ಬರದ ಒಂದು ಫೋಟೋ ತೆಗೆದಿದ್ದ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳೇ ಇಲ್ಲ ಆದ್ರೆ ಚಿಕ್ಕಪ್ಪ ಏನಮ್ಮ ನನ್ನ ಹಳೆ ಡೈರಿನಲ್ಲಿ ಅವ್ನು ನನಗೆ ಬರೆದಿದ್ದ ಲೆಟರ್ ಜೊತೆ ಒಂದೇ ಒಂದು ಫೋಟೋ ಇದೆ ನಾನು ಅವನ ಜೊತೆಲಿರೋದು ಸ್ಕೂಲ್ ಡೇ ದಿನ ನಾನು ಅವನು ಮಾತಾಡ್ತಾ ಇದ್ದಾಗ ನಮ್ಮ ಜೊತೆ ಟೀಚರ್ ಒಬ್ರು ನಮ್ಮಿಬ್ರಿಗೂ ಗೊತ್ತಾಗ್ದಂಗೆ ತೆಗೆದಿದ್ದು ಹಳೆ ನೆನಪುಗಳು ಯಾಕೆ ಅಂತ
ಸುಟ್ಕೆ ಸಡಿಲ ಅದನ್ನ ಹಾಕಿಟ್ಬಿಟ್ಟಿದ್ದೀನಿ, ಇರಿ ತರ್ತೀನಿ. ನೋಡಿ ಇದೇ ಫೋಟೋ, ಆದ್ರೆ ಅವನ್ ಗುರ್ತು ಸಿಗದೆ ಇರೋ ಹಾಗೆ ಯಾರೋ ಹಿಂಗ್ ಸುರಿದು ಬಿಟ್ಟಿದ್ದಾರೆ. ಯಾರೋ ಅಲ್ಲ, ಅವನೇ ಇರಬೇಕು. ಯಾರಿಗು ಗುರ್ತು ಸಿಗಬಾರದು ಅಂತ ಹೇಳಿ ಅವನೇ ಯಾವಾಗ್ಲೂ ಮಾಡಿರ್ಬೇಕು. ಕ್ರಿಮಿನಲ್ ಮೈಂಡ್, ಚೀಟ್, ಮೋಸ್ಕಾರ. ಅವನಿಗೂ ನನಗೂ ಇರೋ ಸಂಬಂಧದ ಯಾವ ಸುಳಿವು ಬಿಟ್ಟಿಲ್ಲ ಅವನ್ ನನ್ನ ಹತ್ರ. ಆಂಟಿ ವಿದ್ಯಾ ಟೀಚರ್ ಇಲ್ವಾ? ಇಲ್ಲ. ಯಾರು ನೀವು? ನಾವು ಸಂಗೀತ ಪಾಠದ ಮಕ್ಕಳು. ಬುಧವಾರ ಬುಧವಾರ ಹೇಳ್ಕೊಡ್ತಾರಲ್ಲ, ಇನ್ಮೇಲೆ ವಿದ್ಯಾ ಟೀಚರ್ ಸಂಗೀತ ಹೇಳ್ಕೊಡಲ್ಲ. ಹೌದಾ? ಯಾಕೆ? ಯಾಕೆ ಅನ್ನೋದಿಲ್ಲ ನಿಮ್ಗೆ. ಯಾಕೆ? ನಿಮ್ದು ಯಾವ್ದಾದ್ರು ಅಡ್ವಾನ್ಸ್ ನಮ್ಮ ಕಡೆ ಬಾಕಿ ಇದ್ರೆ ನಾಳೆ ಬೆಳಿಗ್ಗೆ ಬಂದು ಇಸ್ಕೊಂಡು ಹೋಗ್ಬೋದು. ಈಗ ಹೋಗಿ ನೀವೆಲ್ಲ. ಅರೆ ವಿದ್ಯೆಯಲ್ಲಿ ಹುಡುಗನ್ ಯಾಕೆ ಹಾಗೆ ಕಳಿಸ್ದೆ? ವಿದ್ಯಾನೆ ಹೇಳಿದ್ಲು ನನ್ ಸಂಗೀತ ಪಾಠ ಹೇಳ್ಕೊಡಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕಳಿಸ್ಬಿಡು ಅಂತ. ಸಂಗೀತದ ಪಾಠ ಹೇಳ್ಕೊಡಕ್ ಆಗಲ್ಲ ಅಂತಂದ್ಲ, ಹುಡುಗರ ತಂದೆ ತಾಯಿಗಳಿಗೆ ಏನ್ ಹೇಳೋದು? ಈ ಮನೆಗೆ ತಿಂಗಳಿಗೆ 8,700 ರೂಪಾಯಿ ಬಾಡಿಗೆ ಅಲ್ಲ, ಇವಳು ಸಂಗೀತದ ಪಾಠ ನೆಚ್ಕೊಂಡೆ ಅಲ್ವಾ, ಇಷ್ಟು ದೊಡ್ಡ ಮನೇನ ಬಾಡಿಗೆ ತಗೊಂಡಿದ್ದು, ಮತ್ತೆ ದುಡ್ಡಿಗೆ ಏನ್ ಮಾಡೋದು? ಚಿಕ್ಕಪ್ಪ ಸಾರಿ, ನಾನು ಈ ಟೈಮಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ. ಚಿಕ್ಕಪ್ಪ ನನ್ನ ಗಂಡ ಸಿಗ್ಲಿ ಸಿಗದೆ ಇರಲಿ, ನಾನು ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಗೆ ಸಹಾಯ ಮಾಡ್ತೀನಿ. ನಿನ್ನ ವಿಷಯಕ್ಕೆ ಅಲ್ಲಮ್ಮ ಇದನ್ನು ಹೇಳಿದ್ ನಾನು, ಅಲ್ಲ ವಿದ್ಯೆ ಯಾಕೆ ಹೀಗೆ ಮಾಡಿದ್ಲು ಅಂತ. ಗೊತ್ತಿಲ್ಲ ಚಿಕ್ಕಪ್ಪ, ವಿದ್ಯೆ ಇತ್ತೀಚೆಗೆ ತುಂಬ ಅಪ್ಸೆಟ್ ಆಗಿರ್ತಾಳೆ. ಮೊನ್ನೆ ಗಂಗಾವತರಣದಲ್ಲಿ ಹಾಡಿಸ್ಲಿಲ್ಲ ಅಂತ ಅಳ್ತಾ ಕೂತ್ಬಿಟ್ಟಿದ್ಲು, ಏನೋ ಅವಮಾನ ಆಯ್ತಂತೆ. ಕರೆಕ್ಟಾಗಿ ಸಾಧನೆ ಮಾಡಿದ್ರೆ ಯಾರೂ ಅವಮಾನ ಮಾಡಲ್ಲ, ಇನ್ಮೇಲೆ ನಾ ಸಾಧನೆ ಮಾಡ್ತೀನಿ, ಸಂಗೀತ ಪಾಠ ಹೇಳ್ಕೊಡಲ್ಲ ಅಂದ್ಲು. ಓ, ನಾನೇ ಕೇಳಿ ನೋಡ್ತೀನಿ ಬಿಡು. ಚಿಕ್ಕಪ್ಪ ನೀವು ಅವಳು ಸಾಧನೆ ಗಟ್ಟಿ ಬರಬೇಡಿ. ನಾನೇ ಅಡ್ಡ ಬರಲಿ ಪುಟ್ಟಿ, ಸಾಧನೆ ಮಾಡೋ ವಿಷಯದಲ್ಲಿ ನಾನು ಯಾವತ್ತೂ ಅಡ್ಡಿ ಮಾಡಲ್ಲ. ಸಾಧನೆ ಮಾಡ್ತೀನಿ ಅನ್ನೋರಿಗೆ, ಜೀವನದಲ್ಲಿ ಏನು ಸಾಧಿಸದೇ ಇರೋರಿಗೆ ಏನು ಗೌರವ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ಜೀವನದಲ್ಲಿ ಸಾಧನೆಗೆ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಪ್ರಯಾಣ ಮಾಡಿದ್ದು. ನಾನು ಕರೆಕ್ಟಾಗಿ ಜೀವನದಲ್ಲಿ ಸಾಧಿಸಿದ ಒಂದೇ ಒಂದು ಏನು ಗೊತ್ತಾ? ಏನು ಸಾಧನೆ? ಚಿಕ್ಕ ವಯಸ್ಸಲ್ಲಿ ದೊಡ್ಡೊಂಥರ ಬದುಕ್ಬಿಟ್ಟೆ, ಬೇರೆಯವ್ರ ದುಡ್ಡು ಖರ್ಚು ಮಾಡಿಕೊಂಡು. ಈಗ ದೊಡ್ಡೋನಾದ್ಮೇಲೆ ಚಿಕ್ಕೊಂಥರ ಬದುಕ್ತಾ ಇದ್ದೀನಿ, ನನ್ನ ಚಿಂತೆನ ಬೇರೆಯವ್ರ ತಲೆ ಕಟ್ಬಿಟ್ಟು. ನೀವು ದುಃಖದ ವಿಷಯನೂ ಸಂತೋಷದ ಥರ ಮಾತಾಡ್ಬಿಡ್ತೀರಿ, ನಂಗೆ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ. ಲೈಫಲ್ಲಿ ಸಂತೋಷನ ಡಬಲ್ ಮಾಡ್ಕೊಡೋ ಟ್ರಿಕ್ ಉಪ್ಪುಟ್ಟೆ, ಸಂತೋಷನೂ ಸಂತೋಷನೇ, ದುಃಖನೂ ಸಂತೋಷನೇ, ಡಬಲ್ ಆಯ್ತಲ್ವಾ? ಚಿಕ್ಕಪ್ಪ ವಿದ್ಯೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಹಿಂಸೆ ಪಡ್ತಾ ಇದ್ದಾಳೆ. ನೀವೇನು ಅಂತ ಕೇಳಿ, ನಾ ಕೇಳಿದ್ರೆ ನಂಗೆ ಹೇಳ್ತಿಲ್ಲ ಅವಳು. ನಾನು ಕೇಳಿದ್ರೆ ಯಾರು ಹೇಳ್ತಾರೆ? ಯಾವುದೋ ಫೋನ್ ಬಂತು, ಆಗ್ಲಿಂದ ಹೀಗೆ ಕೂತಿದ್ದಾಳೆ. ನೋಡೋಣ ಬಿಡು. ತಾತ, ತಾತ ಬೆಳಗ್ಗೆ ಆಗಿದ್ದು ನೆನ್ಸ್ಕೊಂಡು ಯೋಚನೆ ಮಾಡ್ತಿದ್ದೀರಾ?
ಯೋಚನೆ ಮಾಡಿರಪ್ಪ ಪ್ರಯೋಜನ. ಇಂಥ ಮಕ್ಕಳನ್ನ ಹೆತ್ತ ಮೇಲೆ ಇವೆಲ್ಲ ಅನುಭವಿಸ್ಬೇಕಾಗತ್ತೆ. ನಿಮ್ಮ ಹೆಸರು ಶ್ಯಾಮ ಅಲ್ಲ? ಬೆಳಗ್ಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ರಪ್ಪ. ನೀವ್ಯಾಕೆ ನಿಮ್ಮ ಮಗದ ಜೊತೆ ಹೋಗೋದಕ್ಕೆ ಅಷ್ಟೆದ್ರಕೊಂಡ್ರೆ? ಹೆದರ್ದೆ ಏನ್ ಮಾಡ್ಲಪ್ಪ, ಅವನು ವಿದ್ಯಾವಂತ ಆಗ್ಲಿ ಅಂತ ಅನ್ಬಿಟ್ಟು ಬಹಳ ಕಷ್ಟಪಟ್ಟು ನಾನ್ ಮೆಕ್ಯಾನಿಕ್ ಕೆಲಸ ಮಾಡಿ ಅವನ್ನ ಓದಿಸ್ದೆ. ಅವ್ನು ಕೇಳಿದ್ದೆಲ್ಲ ತೆಕ್ಕೊಟ್ಟೆ. ಆದ್ರೆ ಅವನು ಓದೋದ್ ಬಿಟ್ಬಿಟ್ಟು ಚಟ್ಕಾಳಿಗೆ ಸೇರ್ಕೊಂಡ. ಅವನು ಓದ್ಬಿಟ್ಟ, ಕೆಲ್ಸಕ್ಕೆ ಸೇರ್ಕೊಂಡ, ಆದ್ರೆ ದಿನ ಕುಡಿಯಕ್ ಶುರು ಮಾಡ್ದ. ನೀವ್ ಅವ್ರನ್ನ ಬೈಲಿಲ್ವಾ? ಬೈದೆ. ಯಾಕೋ ಕುಡಿತೀಯಾ ಅಂತ ಬೈದೆ. ಅದಕ್ಕೆ ಅವನು ನನ್ ದುಡ್ಡು ನಾನ್ ಕುಡಿತೀನಿ ನಿಮ್ಗೇನು ಅಂತ ನನ್ಗೆ ಹೊಡೆದ. ಮನೇಲಿದ್ದ ಸಾಮಾನ ಎಲ್ಲ ಮಾರ್ಕೊಂಡು ಕುಡಿಯಕ್ ಶುರು ಮಾಡ್ದ. ನನ್ ವಾಚ್ ಮಾರ್ದ, ಸೈಕಲ್ ಮಾರ್ದ. ಕೊನೆಗೆ ನನ್ನ ಮೊಮ್ಮಗಳು ಯಾರ ಹತ್ರ ಪುಸ್ತಕ ಇಸ್ಕೊಂಡ್ಬಂದು ಅದನ್ನ ಓದಕ್ಕೆ ಅಂತ ಇಟ್ಕೊಂಡಿದ್ರೆ ಆ ಪಾಪಿ ಅದನ್ನೂ ಮಾರ್ಕೊಡ್ದ. ಓದೋ ಪುಸ್ತಕನೂ ಮಾರದ್ರ? ಹೌದು, ಬೇರೆಯವ್ರ ಪುಸ್ತಕ. ಅಪ್ಪ ಹಾಲ್ ಮಾಡಿದ್ರಲ್ಲ, ಅದನ್ನ ವಾಪಸ್ ಕೊಡಕ್ ಆಗಲ್ವಲ್ಲ ಅನ್ನೋ ಅವಮಾನ ತಡೀಲಾರ್ದೆ ಬೆಂಕಿ ಎತ್ಕೊಂಡು ಸತ್ತ. ಸಮಾಧಾನ ಮಾಡ್ಕೊಳ್ಳಿ, ಇದ್ದಿದ್ದೆಲ್ಲ ಮಾರ್ದ. ಇರೋದೊಂದು ಚಿಕ್ಕ ಮನೆ, ಅದನ್ನೂ ಬರ್ಕೊಡು ಅಂದ. ಅದು ಹಾಳಾಗೋಗುತ್ತಲ್ಲ, ಅವರೆಲ್ಲ ಬೀದಿಗಿಳಿತಾರಲ್ಲ ಅಂತನ್ಬಿಟ್ಟು ನಾನು ಬರ್ಕೊಡಲ್ಲ ಅಂದೆ. ಅದಕ್ಕೆ ಅವನು ಕುಡ್ಕೊಂಡ್ಬಂದು ದಿನ ಹೊಡೆಯಕ್ಕೆ ಶುರು ಮಾಡ್ದ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಆದರೆ ಹೇಗೋ ಏನೋ ಅಡ್ರೆಸ್ ಪತ್ತೆ ಹಾಕ್ಬಿಟ್ಟು ಇಲ್ಲಿಗೂ ಬಂದ್ಬಿಟ್ಟಿದ್ದಾನೆ. ಇನ್ ನಾಳೆನೂ ಇಲ್ಲಿಗೆ ಬಂತು ಅಂತಂದ್ರೆ ಹೇಗೋ ಏನೋ ನನಗೆ ಭಯ ಆಗ್ತಾ ಇದೆ. ನೀವೇನ್ ಭಯ ಪಟ್ಕೋಬೇಡಿ, ನನಗೆ ಇನ್ಸ್ಪೆಕ್ಟರ್ ಶಾಂತ್ ಕುಮಾರ್ ಅಂತ ಗುರ್ತಿದ್ದಾರೆ, ಅವರೇ ನನ್ನ ಇಲ್ಲಿ ಸೇರಿಸಿದ. ಅವ್ರಿಗೆ ಹೇಳಿದ್ರೆ ನಿಮ್ ಮಗ ತೊಂದರೆ ಕೊಡದೆ ಇರೋ ಹಾಗೆ ಮಾಡ್ತಾರೆ. ಅಷ್ಟು ಮಾಡಪ್ಪ, ಸಾಕು. ನನ್ನ ಕೊನೆ ದಿನಗಳನ್ನ ನೆಮ್ಮದಿಯಿಂದ ಕಳಿತೀನಿ. ಚಚೆ, ನೀವು ಕೈ ಮುಗಿಬೇಡಿ, ಅದ್ ನನಗೆ ಶ್ರೇಯಸ್ಸಲ್ಲ. ಬನ್ನಿ, ರೆಸ್ಟ್ ತಗೊಳ್ಳಿ. ಯಾರು? ನಮಸ್ಕಾರ. ನಮಸ್ಕಾರ. ನಾನು ಪಾರ್ಥ ಸಾರಥಿ ಅಂತ, ಮ್ಯೂಸಿಕ್ ಡೈರೆಕ್ಟರ್. ತಾವು ಕೇಳಿರ್ಬೋದು, ಕನ್ನಡ ಚಲನಚಿತ್ರಗಳಿಗೆ ಸಂಗೀತ ನೀಡ್ತಾ ಇದ್ದೀನಿ. ಕೇಳದೆ ಏನೋ, ಬನ್ನಿ ಬನ್ನಿ. ಒಂದ್ ರೀತಿಯಲ್ಲಿ ನನ್ನ ಟ್ಯಾಲೆಂಟ್ ಆಚೆಗೆ ಬರದೆ ನಿಂತು ಹೋಗಿದ್ದು ನಿಮ್ಮಿಂದಾನೆ ನೋಡಿ. ಬನ್ನಿ. ನಾನು ನಿಮ್ಮ ಟ್ಯಾಲೆಂಟ್ ಕಡ್ಡ ಬನ್ನ. ಕೂತ್ಕೊಳ್ಳಿ ಹೇಳ್ತೀನಿ, ಕೂತ್ಕೊಳ್ಳಿ ಹೇಳ್ತೀನಿ. ನನಗೆ ಸ್ವಲ್ಪ ಹಾಡೋದಕ್ಕೆ ಪ್ರಾಕ್ಟೀಸ್ ಇತ್ತು, ಚೆನ್ನಾಗಿರೋದು. ಬೇರೆಯವ್ರಿಗಲ್ಲ, ನನಗೆ ಮಾತ್ರ. ಸ್ವಲ್ಪ ಬಾತ್ರೂಮ್ನಲ್ಲಿ, ಅಡಿಗೆ ಮನೆಯಲ್ಲಿ ನನಗೆ ನಾನೇ ಹಾಡ್ಕೋತಾ ಇದ್ದೆ. ಬಹಳ ಎಂಜಾಯ್ ಮಾಡ್ತಾ ಇದ್ದೆ ಬಿಡಿ ನನ್ನ ಹಾಡನ್ನ. ನಾನು ಎಲ್ಲ ನೀವು ಡೈರೆಕ್ಟ್ ಮಾಡಿದ ಸಂಗೀತದ ಹಾಡುಗಳೇ. ಎಲ್ಲೂ ಹಾಡಿನ ತರನೂ ಇರಬಾರ್ದು, ರಾಗದ ತರನೂ ಇರಬಾರ್ದು, ಹಾಗೆ ಹಾಡ್ತಿದ್ದೆ. ಹಾಗೆ ಹಾಡೋದಕ್ಕೂ ಟ್ಯಾಲೆಂಟ್ ಬೇಕು ಅಲ್ವಾ? ನೀವು ವಿದ್ಯಾ ಕೈಯಲ್ಲಿ ಹಾಡು ಹೇಳ್ಸೋದಕ್ಕೆ ಡಿಸೈಡ್ ಮಾಡ್ಬಿಟ್ರಿ, ಅವಳು ನನ್ನ ಮೇಲೆ ರೇಗ್ಬಿಟ್ರು. ನೀವು ಯಾರ ಹಾಡನ್ ಬೇಕಾದ್ರೂ ಕೆಡಿಸಿಪ್ಪ, ಆದ್ರೆ ಪಾರ್ಥಸಾರಥಿ ಅವ್ರ ಹಾಡನ್ ಮಾತ್ರ ಕೆಡಿಸಬೇಡಿ ಅಂತ. ಕೆಡಿಸಿದ್ರೆ ಬೆಸ್ಟ್ ಹಾಡುಗಳನ್ನ ಕೆಡಿಸ್ಬೇಕು, ಬೇರೆ ಹಾಡುಗಳನ್ನ ಕೆಡಿಸಿದ್ರೆ ಮಜಾ ಏನಿರುತ್ತೆ? ಸರಿ, ವಿದ್ಯೆ ಇಲ್ವಾ ಮನೇಲಿ? ಇಲ್ಲ, ಗುರುಗಳ ಮನೆಗೆ ಪ್ರಾಕ್ಟೀಸ್ ಹೋಗ್ತೀನಿ ಅಂತ ಹೋದ್ಲು. ಎಷ್ಟೊತ್ತಿಗೆ ಬರ್ಬೋದು? ಏನೋ ಗೊತ್ತಿಲ್ಲ, ಮೊದಲು ಸಂಗೀತದ ಕ್ಲಾಸ್ ನಡೆಸ್ತಾ ಇದ್ಲು, ಅವಾಗ ಟೈಮಿಗೆ ಸರಿಯಾಗಿ ವಾಪಸ್ ಬರ್ಬೇಕಾಗಿತ್ತು. ಈಗ ಸಂಗೀತದ ಕ್ಲಾಸ್ ನಿಲ್ಸ್ಬಿಟ್ಟಿದ್ದಾಳೆ, ಯಾವಾಗ ಬರ್ತಾಳೋ ಏನೋ. ಸಂಗೀತದ ಕ್ಲಾಸು ನಿಲ್ಸ್ಬಿಟ್ಲ? ಹಾ, ಅದೇನೋ ನೋಡಿ, ಈ ನಡುವೆ ಅವಳಿಗೆ ಮೂಡ ಸರಿಯಾಗಿರಲ್ಲ. ಮೊನ್ನೆ 1ನೇ ತಾರೀಕಿಂದ ಸಂಗೀತದ ಕ್ಲಾಸ್ಗೆ ಬರೋದು ಬೇಡ ಅಂತ ಹೇಳಿ ಹುಡುಗರಿಗೆ ಹೇಳ್ಬಿಟ್ಟಿದ್ದಾಳೆ. ತಗೊಂಡ ಅಡ್ವಾನ್ಸ್ ಎಲ್ಲ ವಾಪಸ್ ಕೊಟ್ಟಿದ್ದಾಳೆ. ನನಗೆ ದಿಗಿಲಾಗ್ತಾ ಇದೆ. ಶಕುಂತಲಾ, ಸ್ವಲ್ಪ ಟೀ ಮಾಡ್ತಿರ್ತೀಯ? ತಿಂಗಳಿಗೆ 20,000 ರೂಪಾಯಿ ಬರೋದು ಸಂಗೀತದ ಪಾಠದಲ್ಲಿ. ಎಲ್ಲ ಸಡನ್ ಆಗಿ ನಿಲ್ಸ್ಬಿಟ್ಟಿದ್ದಾಳೆ. ಮನೆಗೆ ತಿಂಗಳಿಗೆ 7,700 ರೂಪಾಯಿ ಬಾಡಿಗೆ. ಯಾಕಂತೆ ಸಂಗೀತದ ಕ್ಲಾಸ್ ನಿಲ್ಸಿದ್ದು? ಸಾಧನೆ ಮಾಡ್ಬೇಕು ಅಂತಾಳೆ. ಸಾಧನೆ ಮಾಡದೆ ಇದ್ರೆ ಎಲ್ಲರೂ ಅವಮಾನ ಮಾಡ್ತಾರೆ ಅಂತಾಳೆ. ಎಲ್ಲ ಡೈರೆಕ್ಟರ್ಸು ಬೈತಾರಂತೆ. ಒಂದ್ ರೀತಿಲಿ
ವಿದ್ಯೆಗೆ ಅವಮಾನ ಮಾಡಿದ್ ನಾನೇ. ಸ್ವಲ್ಪ ಬೈದಿದ್ದೆ ಗಂಗಾವತರಣ ರೆಕಾರ್ಡಿಂಗ್ ಸಂದರ್ಭದಲ್ಲಿ. ಗೊತ್ತು, ನಿಮಗ್ ಸ್ವಲ್ಪ ಚುಚ್ಚಲಿ ಅಂತಾನೆ ನಾನು ಹಂಗೆ ಹೇಳಿದ್ದು. ಸಾರಿ, ಅರ್ಧಕ್ಕೆ ನಿಲ್ಲಿಸಿ ಕಳಿಸ್ಬಿಟ್ರಂತೆ. ಅರ್ಧದವರೆಗೂ ಸರಿಯಾಗಿ ಹಾಡಿ, ಆಮೇಲೆ ಕೆಟ್ಟದಾಗಿ ಹಾಡಕ್ಕೆ ಶುರು ಮಾಡಿದ್ಲು. ನಾನೇನು ಮಾಡಲಿ? ಥ್ಯಾಂಕ್ಸ್. ಮಧ್ಯದಲ್ಲಿ ಯಾರದ್ದು ಫೋನ್ ಬಂತು. ಫೋನ್ ಅಟೆಂಡ್ ಮಾಡಿ ಬಂದ್ಮೇಲೆ ಮೂಡ್ ಅಪ್ಸೆಟ್ ಮಾಡ್ಕೊಂಬಿಟ್ಲು. ಏನೇನೋ ಅಪಸ್ವರದಲ್ಲಿ ಹಾಡಕ್ಕೆ ಶುರು ಮಾಡಿದ್ನು. ಗಂಗಾವತರಣ ನನ್ನ ಡ್ರೀಮ್ ಪ್ರಾಜೆಕ್ಟ್. ಅದರಲ್ಲಿ ಎಷ್ಟು ಚೆನ್ನಾಗಿ ಹಾಡಿಸ್ಬೇಕು ವಿದ್ಯಾಕೆಲ್ಲಿ ಅಂತ ಅಂದ್ಕೊಂಡಿದ್ದೆ. ಈ ಥರ ಕೆಟ್ಟದಾಗಿ ಹಾಡಕ್ಕೆ ಶುರು ಮಾಡಿದ್ಮೇಲೆ ನಾನೇನು ಮಾಡಲಿ? ಬೈದೆ. ಬೈದೆ ಏನು ಮಾಡೋಕ್ಕೆ ಸಾಧ್ಯ ಇತ್ತು? ಓ, ನನಗಿದೆಲ್ಲ ಗೊತ್ತಿರಲಿಲ್ಲ. ಫೋನ್ ಬಂತಂತ. ಯಾರ್ದು? ಯಾರದ್ದು ಗೊತ್ತಿಲ್ಲ. ಅವತ್ತು ರೆಕಾರ್ಡಿಂಗ್ ನಿಲ್ಲಿಸ್ಬೇಕಾಯ್ತು. 50,000 ಲಾಸ್ ಆಯ್ತು ಗೊತ್ತಾ? ಆಮೇಲೆ ಯಾರು ಹಾಡಿದ್ರು? ಯಾರು ಹಾಡಿಲ್ಲ. ಇನ್ನು ಗಂಗಾವತರಣದ ಹಾಡುಗಳನ್ನ ಒಂದು ವಿದ್ಯಾ ಹಾಡಬೇಕು, ಇಲ್ಲ ನಿವೇದಿತ ಹಾಡಬೇಕು. ಬೇರೆಯವ್ರ ಕೈಲಿ ಹಾಡ್ಸೋಕ್ ನನಗಿಷ್ಟ ಇಲ್ಲ. ನಿವೇದಿತನ ನಾನೇ ಸ್ವಲ್ಪ ದೂರ ಇಟ್ಟಿದ್ದೀನಿ, ಅವಳಿಗೆ ಅಹಂಕಾರ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ವಿದ್ಯಾ ಹೀಗೆ ಮಾಡಿದ್ರೆ ನಾನು ಏನು ಮಾಡಲಿ ಹೇಳಿ? ವಿದ್ಯೆಗೆ ಹೇಳಿ, ಈ ರೀತಿ ಮೂಡ್ ಅಪ್ಸೆಟ್ ಮಾಡಿಕೊಂಡ್ರೆ ಕಲಾವಿದರು ಏನೂ ಸಾಧಿಸೋಕ್ಕಾಗೋದಿಲ್ಲ. ನಮ್ಮ ಸ್ವಂತ ಬದುಕಿಗೂ ಸಾಧನೆಗೂ ಯಾವ ಸಂಬಂಧನೂ ಇರಬಾರದು. ಸ್ವಂತ ಬದುಕು ಕಲೆಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತಾರೆ. ಒಳಗ್ ನೋವಿದ್ರೆ ಹಾಡೋ ಸಂಗೀತಕ್ಕೆ ಡೆಪ್ತ್ ಬರುತ್ತೆ ಅಂತಾರೆ. ಸ್ವಂತ ಬದುಕಿನ ನೋವು ಅನುಭವಗಳು ಸಂಗೀತಕ್ಕೆ ಡೆಪ್ ತಂದು ಕೊಡುತ್ತೆ, ನಿಜ. ಆದ್ರೆ ಸ್ವಂತದ ಸಮಸ್ಯೆಗಳನ್ನ ಚಿಂತೆಗಳನ್ನ ತಂದು ಮೂಡ್ ಕೆಡಿಸ್ಕೊಂಡ್ಬಿಟ್ರೆ ಸಾಧನೆ ಆಗಲ್ಲ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಶಕುಂತಲಾ ಅಂತ, ನಮ್ಮ ಅಣ್ಣನ ಮಗಳು. ಹೀಗೆ ನಮ್ಮಲ್ಲೇ ಇದ್ದಾಳೆ. ಯಾರು ಹೇಳಿದ್ದು ನೋವು ಸಂಗೀತಕ್ಕೆ ಡೆಪ್ತ್ ಕೊಡುತ್ತೆ ಅಂತ? ಯಾರೋ ಬಿಡಿ ಸರ್, ಒಬ್ಬ ಮನುಷ್ಯ ಇದ್ದ, ಎಲ್ಲ ವಿದ್ಯೆ ಇತ್ತು ಆದ್ರೆ ಹೃದಯ ಇರಲಿಲ್ಲ. ನನಗೆ ಯಾವುದೋ ಒಂದು ಪಾರ್ಟಿಲಿ ಒಬ್ರು ಸಿಕ್ಕಿದ್ರು, ಅವ್ರು ಇದೇ ಸೆಂಟೆನ್ಸ್ನ ಇದೇ ತರ ಹೇಳಿದ್ರು. ನೋವಿದ್ರೆ ಸಂಗೀತದಲ್ಲಿ ಡೆಪ್ತ್ ಬರುತ್ತೆ ಅಂತ. ಇದೇ ಸೆಂಟೆನ್ಸ್ನ ಇದೇ ತರ ಹೇಳಿದ್ರ? ಯಾರದು? ಯಾರೋ ದೊಡ್ಡ ಆಫೀಸರ್. ಆಫೀಸರಾ? ಅವ್ರ ಹೆಸರೇನು? ಅವ್ರ ಹೆಸರು ಚಿತ್ತರಂಜನ್ ಜೋಶಿ ಅಂತನೋ ನಿರಂಜನ್ ಜೋಯಿಸ್ ಅಂತನೋ ಏನೋ ಇತ್ತು. ಪಾರ್ಟಿಲಿ ಯಾರೋ ಪರಿಚಯ ಮಾಡಿಸಿದ್ರು ನೋಡಿ, ಅಷ್ಟು ಸರಿಯಾಗಿ ನನಗೀಗ ನೆನಪಿಲ್ಲ. ಎಲ್ಲಿ ಎಲ್ಲಿ ಆಫೀಸರ್ ಅವರು? ನೋಡೋಕೆ ಹೇಗಿದ್ದಾರೆ? ಎಲ್ಲಿ ಕೆಲಸ ಮಾಡ್ತಾ ಇದ್ರು ನೆನಪಿಲ್ಲ. ಸುಮಾರು 35-36 ವರ್ಷ ಇರಬಹುದು. ಸಂಗೀತ, ಸಾಹಿತ್ಯ, ಫಿಲಾಸಫಿ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾ ಇದ್ದ. ಹಾಗಿದ್ರೆ ಅವನೇ ನಿರಂಜನ. ನೀವು ಅವನನ್ನ ಹುಡುಕೊಡ್ಬೇಕಲ್ಲ. ಹೇಗೆ ಹುಡ್ಕೊಡಕ್ಕಾಗತ್ತೆ? ನನಗೆ ಪಾರ್ಟಿನಲ್ಲಿ ಯಾರೋ ಪರಿಚಯ ಮಾಡಿಸಿದ್ದು, ಅಥವಾ ಪಾರ್ಟಿಗೆ ಹೇಗೆ ಬಂದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ನಾನು ಅದನ್ನ ನೋಡೂ ಇಲ್ಲ. ಅದು ಸರಿ, ಅವರು ನಿಮ್ಗೇನಾಗ್ಬೇಕು? ಏನೇನೋ ಆಗ್ಬೇಕಾಗಿತ್ತು ಆದ್ರೆ ಏನು ಅಲ್ಲ ಅಂತ ಹೊರಟೋಗಿದ್ದಾನೆ. ಇವಳಿಗೆ ಒಬ್ಬ ಗಂಡ ಇದ್ದ, ಓಡೋಗ್ಬಿಟ್ಟಿದ್ದಾನೆ, ಸಿಗ್ತಾ ಇಲ್ಲ, ಅದಕ್ಕೆ ಅಪ್ಸೆಟ್ ಆಗ್ತಿರ್ತಾಳೆ. ಸಾರಿ ನಾರಾಯಣ್ ಮೂರ್ತಿಗಳೇ, ನಾನೇನು ಬರ್ತೀನಿ. ಗಂಗಾವತರಣಕ್ಕೆ ನಿಮ್ಮ ಮಗಳ ಕೈಲೇ ಹಾಡ್ಸೋದು ನಾನು. ಹಾ, ಸ್ವಲ್ಪ ವಿದ್ಯೆ ಬುದ್ಧಿ ಹೇಳಿ. ಮೂಡ್ ಕೆಡಿಸ್ಕೊಳ್ದೆ ಇರೋದನ್ನ ಕಲಿಬೇಕಂತೀನಿ. ಬಹಳ ಟ್ಯಾಲೆಂಟೆಡ್ ಆಕೆ. ಈ ಗಂಗಾವತರಣ ಸಿನಿಮಾದಲ್ಲಿ ಹಾಡೋದ್ರಿಂದ ಬಹಳ ಒಳ್ಳೆ ಬ್ರೇಕ್ ಸಿಗುತ್ತೆ ಆಕೆಗೆ. ಸ್ವಲ್ಪ
ಪ್ರೊಫೆಷನಲಿಸಂ ಬೆಳೆಸ್ಕೋಬೇಕು. ತುಂಬಾ ಥ್ಯಾಂಕ್ಸ್. ವಿದ್ಯಾಗೆ ತುಂಬಾ ಸಂತೋಷ ಆಗತ್ತೆ. ನೀವು ಹಾಡಿಸ್ಲಿಲ್ಲ ಅಂತಲೇ ಪಾಪ ಅವಳು ಸಬ್ಗಾಗ್ಬಿಟ್ಟಿರೋದು. ಇರಿ, ಅದನ್ನೆಲ್ಲ ಸರಿಪಡಿಸೋಣ, ಬರಲ ನಾನು. ನಮಸ್ಕಾರ. ನೋಡು, ಇವತ್ತು ಎರಡು ಒಳ್ಳೆ ಸುದ್ದಿ ಒಟ್ಟೊಟ್ಟಿಗೆ ಬಂದಿವೆ. ವಿದ್ಯಾಗೆ ಗಂಗಾವತನದಲ್ಲಿ ಹಾಡೋದಕ್ಕೆ ಮತ್ತೆ ಚಾನ್ಸ್ ಸಿಕ್ಕಿದೆ. ನಿನ್ನ ಗಂಡ ಬದುಕಿದ್ದಾನೆ, ಅವನು ಈ ಊರಲ್ಲೇ ಎಲ್ಲೋ ಆಫೀಸರ್ ಆಗಿದ್ದಾನೆ. ಅವ್ರೆ ಅಂತ ಏನ್ ಗ್ಯಾರಂಟಿ ಚಿಕ್ಕಪ್ಪ? ಅವ್ರು ಈ ಊರಲ್ಲಿದ್ದಾರೆ ಅಂದ್ರು, ಅಡ್ರೆಸ್ ಗೊತ್ತಿಲ್ಲದೆ, ಏನ್ ಕೆಲ್ಸ ಅಂತ ಗೊತ್ತಿಲ್ಲದೆ ಹೇಗ್ ಹುಡ್ಕೋದು? ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಈ ಆಟಿಟ್ಯೂಡ್ ಇದ್ರೆ ಈ ಜನ್ಮದಲ್ಲಿ ನಿಮಗೆ ಮದುವೆ ಆಗಲ್ಲ. ಯಾವ ಗಂಡಿಸ್ತಾನೆ ಹೆಂಡತಿ ಗುಲಾಮ ಆಗಿರಕ್ಕೆ ಇಷ್ಟಪಡ್ತಾನೆ ಹೇಳಿ? ಸಾರಿ ಕೇಳು, ಅಕ್ಕನಿಗೆ ಸಾರಿ ಕೇಳು. ಸಾರಿ ಯಾಕ್ರಿ ಕೇಳಬೇಕು? ನಾನೇನು ತಪ್ಪು ಮಾತಾಡಿದೆ? ಯಾವಾಗಲೂ ಬೇರೆಯವ್ರಿಗೆ ನೋವಾಗೋ ಹಾಗೆ ಮಾತಾಡೋರ್ಗೆ ಒಂದ್ಸಲ ಅವ್ರಿಗೂ ನೋವಾಗೋ ಹಾಗೆ ಮಾತಾಡಿದ್ರೇನೆ ಬೇರೆಯವ್ರ ನೋವು ಏನು ಅಂತ ಅರ್ಥ ಆಗೋದು. ನೋಡಿ, ನಾನು ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಮಾತಾಡಲಿಲ್ಲ, ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೆ. ಸಾರಿ ಅಕ್ಕ, ಅವಳ ಮಾತಿನ ಅರ್ಥ ಮಾತಾಡಬೇಡ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ.